श्रीगुरुभ्यो नमः हरिः वो सृष्टिस्तित्यप्येहा नियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्विषशत्वात्मकस्य विष्णोरव्यस्तासमस्ता सकलगुणनिधिः सर्वदोषं व्यपेतः पूर्णानन्दो व्यञो ಗುರುರಪಿ ಪರಮಶ್ಚಿಂತನೆತ ಮಹಂತಂ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲು ಬಿಹಿ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯನ್ ವಂದೇ ವಿದ್ಯಾ ಗುರುಣ್ ಮಮ ವಸುದೇವ ಈ ಪ್ರಶ್ನೆ ಮಾಡುತ್ತಾ ಇದ್ದಾನೆ ಪಾಪಗಳನ್ನು ಮಾಡಿ ಹಿಂಸೆಯನ್ನು ಮಾಡಿ ಪಾಪ ಪರಿಹಾರಕ್ಕಾಗಿ ಮತ್ತೆ ಯಜ್ಞಯಾಗವನ್ನು ಮಾಡ್ತೇವೆ ಯಜ್ಞಯಾಗದಲ್ಲೂ ಮತ್ತೆ ಹಿಂಸೆನೇ ಹಾಗಾದರೆ ಯಜ್ಞಿಯಾಗ ಮಾಡಿದ್ದರ ಉದ್ದೇಶವೇನು ಫಲವೇನು ವ್ಯರ್ಥವಲ್ಲವೇ ಈ ಪ್ರಶ್ನೆ ವಸುದೇವ ಕೇಳಿದ್ದ ನೋಡಿ ನಿಜವಾಗಲೂ ವಸುದೇವ ಯಾರು ಮೂಲ ರೂಪದಲ್ಲಿ ಕಶ್ಯಪನ ಅವತಾರಿ ಅವನು ಕಶ್ಯಪ ಮಹರ್ಷಿಗಳೇ ವಸುದೇವನಾಗಿ ಅವತಾರ ತಾನೆ ಅವನಿಗೆಲ್ಲ ಈ ಸಣ್ಣ ಪ್ರಶ್ನೆಗೆ ಉತ್ತರ ಗೊತ್ತಿಲ್ವಾ ಯಾತಕ್ಕೆ ಕೇಳಿದ್ದವನು ಜೊತೆಗೆ ಹೋಗಲಿ ಈ ಪ್ರಶ್ನೆ ಕೇಳೋದು ಈ ಸಂದೇಹ ನಿವಾರಣೆ ಮಾಡಿಕೊಳ್ಳೋದು ಈ ಋಷಿ ಮುನಿಗಳ ಹತ್ತಿರ ಯಾಕೆ ಮಾಡಿಕೊಳ್ಬೇಕು ಎಲ್ಲ ಋಷಿ ಮುನಿಗಳು ಕೃಷ್ಣ ಪರಮಾತ್ಮನ ದರ್ಶನ ಮಾಡಿ ಧನ್ಯರಾಗಿ ತಮ್ಮ ತಪಸ್ಸಿನ ಫಲ ಇವತ್ತು ನಮಗೆ ಫಲಿಸಿತು ಅಂತ ವಿಚಾರ ಮಾಡ್ತಾ ದೇವರ ದರ್ಶನ ಮಾಡಿ ಧನ್ಯರಾಗೋದಕ್ಕೆ ಬಂದವರು ಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿಯಲಿಕ್ಕೆ ಬಂದವರು ಗೀತೋಪದೇಶ ಮಾಡಿದ ಕೃಷ್ಣ ಪರಮಾತ್ಮ ಇಂತಹ ಸರ್ವೋತ್ತಮನಾದ ಭಗವದವತಾರಿ ಅವತಾರಿ ತನ್ನ ಮಗ ಕೃಷ್ಣನ ಹತ್ತಿರವೇ ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆದುಕೊಳ್ಳುವ ಸಾಧ್ಯತೆ ವಸುದೇವನಿಗಿದ್ದಾಗ ಈ ಮನೆಗೆ ಬಂದ ಸಾಮಾನ್ಯ ಆಚಾರ್ಯರಿಗೆ ಋಷಿಮುನಿಗಳಿಗೆ ಯಾತಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಈ ಪ್ರಶ್ನೆಯನ್ನು ಮಾಡಿಕೊಂಡು ನಾರದರು ಉತ್ತರ ಕೊಡ್ತಾರಲ್ಲಿ ಸನ್ನಿಕರುಷೋ ಹಿಮೃತ್ಯಂ ಅನಾದರಣ ಕಾರಣಂ ನೋಡಿ ನಮ್ಮ ಹತ್ತಿರ ಮಹಾಜ್ಞಾನಿಗಳಿರ್ತಾರೆ ಆದರೆ ಅವರು ಭಾಳ ಹತ್ತಿರ ಭಾಳ ಬೇಕಾದವರು ಭಾಳ ಬೇಕಾದವರು ಅಂದ ಮೇಲೆ ಅವರಿಂದ ನಾವು ಉಪಯೋಗವನ್ನು ಪಡೆಯೋದಿಲ್ಲ ಅದನ್ನು ನಾವು ಚಿಂತನೆ ಮಾಡಬೇಕು ವ್ಯವಹಾರದಲ್ಲಿಯೂ ಕೂಡ ನಮಗೆ ನಿಯಮ ಇದೆ ಒಂದು ವಸ್ತು ನಮಗೆ ಅತೀ ಬೇಕಾಗಿದೆ ನಮಗೆ ಅತಿ ಹತ್ತಿರವಾಗಿದೆ ಅಂದಾಗ ಅದರ ಬೆಲೆ ನಮಗೆ ಗೊತ್ತಾಗೋದಿಲ್ಲ ವಸ್ತು ಇದ್ದಾಗ ವಸ್ತುವಿನ ಬೆಲೆ ಗೊತ್ತಾಗೋದಿಲ್ಲ ಅಂತಾರಲ್ಲ ಅತಿ ಅತಿಪರಿಚಯಾದ ಅಭಜ್ಞ ಅಂತೂ ಮಾತುಂಟು ಕೃಷ್ಣ ನನ್ನ ಮಗನೇ ಕೃಷ್ಣನಿಗಿಂತಲೂ ಋಷಿಮುನಿಗಳು ಜ್ಞಾನಿಗಳು ಈ ಬಂದ ಋಷಿಮುನಿಗಳು ಬ್ರಹ್ಮಋಷಿಗಳೇ ದೊಡ್ಡವರು ಅಂತ ಅಂದುಕೊಂಡವನು ವಿಷ್ಣು ಮಾಯೆಯಿಂದ ಆದ್ದರಿಂದ ಗಂಗಂ ಹಿತ್ವ ಯಥನ್ಯೋಂಬ ತತ್ರತ್ಯೋ ಯಾತಿ ಶುದ್ಧಯೇ ನೋಡಿ ಯಾವುದೇ ವಿಧವಾಗಿರತಕ್ಕಂಥ ಶ್ರೇಷ್ಠ ಪುಣ್ಯ ಪಾ ಪುಣ್ಯಕಾಲ ಪರ್ವಕಾಲ ಇದ್ದಾಗ ಗಂಗಾ ತೀರದ ಜನ ಪರ್ವ ಪುಣ್ಯಕಾಲ ಇದ್ದಾಗ ಗಂಗಾ ನದಿಯನ್ನೇ ಬಿಟ್ಟು ಬೇರೆ ನದಿಗಳ ತೀರಕ್ಕೆ ಹೋಗುತ್ತಾರನು ತಮ್ಮ ಊರಲ್ಲೇ ಗಂಗಾ ನದಿ ಇದೆ ಆ ದಿವ್ಯ ಪರ್ವಕಾಲದಲ್ಲಿ ಸ್ನಾನವನ್ನು ಮಾಡೋದು ಬಿಟ್ಟು ಬೇರೆ 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 ಯಾವುದೇ ಯಾವುದೋ ಊರಿನಿಂದ ಪರ್ವಕಾಲದಲ್ಲಿ ಸ್ನಾನಕ್ಕೆ ಬರುತ್ತಾರೆ ಗಂಗಾ ತೀರದಲ್ಲಿದ್ದ ಈ ಮಹನೀಯರು ಮಹಾನುಭಾವರು 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 ಅನ್ನಬೇಕಷ್ಟೇ ಇವರನ್ನೆಲ್ಲ ಆ ಗಂಗೆಯನ್ನು ಬಿಟ್ಟು ನದಿಗಳಲ್ಲಿ ಪ್ರಥಮ ಸ್ಥಾನದಲ್ಲಿರತಕ್ಕಂಥ ಗಂಗೆಯನ್ನು ಬಿಟ್ಟು ಇನ್ಯಾವುದೋ ನದಿಯ ತೀರಕ್ಕೆ ಹೋಗುತ್ತಾರೆ ಯಾಕೆ ನಾವು ಪ್ರತಿನಿತ್ಯ ಈ ಗಂಗೆಯನ್ನೇ ನೋಡ್ತೇವೆ ತಾನೆ ಪ್ರತಿನಿತ್ಯ ಗಂಗೆಯಲ್ಲೇ ಸ್ನಾನ ಮಾಡ್ತೇವೆ ಪರ್ವಕಾಲ ಇದ್ದಾಗ ಇನ್ನೂ ವಿಶೇಷ ತೀರ್ಥಗಳಲ್ಲಿ ಸ್ನಾನ ಮಾಡೋಣ ಅಂತ ಅಲ್ಲಿ ಹೋಗುತ್ತಾರೆ ಅದು ಹೇಗೆ ಹುಚ್ಚುತನವೋ ಸರ್ವಜ್ಞ ಮೂರ್ತಿ ಭಗವದ್ ಅವತಾರಿ ಕೃಷ್ಣನೇ ಪಕ್ಕದಲ್ಲಿರುವಾಗ ಮನೆಯಲ್ಲಿದ್ದಾಗ ತನಗೆ ಬಂದ ಸಂಶಯದ ನಿವಾರಣೆಗಾಗಿ ಋಷಿಮುನಿಗಳಿಗೆ ಕೇಳ್ತಾ ಇದ್ದಾನೆ ಇದು ಪರಿಚಯ ಆದ ಅವಜ್ಞೆ ಎಂಬ ಅರ್ಥದಲ್ಲಿ ವಸುದೇವ ಹಾಗೆ ಮಾಡಿರಬಹುದು ಅಂತ ಅಂದರೆ ನಾರದರು ಹೇಳಿಕೊಡ್ತಾ ಇದ್ದಾರೆ ಇದೆಲ್ಲ ವಿಷ್ಣು ಮಾಯೆ ಅಂದರೆ ಅವನು ನನ್ನ ಅಂತ ತಿಳ್ಕೊಂಡಿದ್ದರ ಪ್ರಭಾವ ಬೇರೆಯವರಿಗೆ ಪ್ರಶ್ನೆ ಕೇಳಬೇಕಾಯಿತು ಆಗ ಋಷಿಮುನಿಗಳೆಲ್ಲ ಹೇಳಿದರು ವಸುದೇವ ಕೇಳಪ್ಪ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಇದ್ದಾನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ನೀನು ಕೇಳಿದ್ದೆ ಆದರೂ ನಾವು ಉತ್ತರ ಹೇಳ್ತಾ ಇದ್ದೇವೆ ನೋಡು ಸಕಲ ಯಜ್ಞ ಯಾಗಗಳಿಗೂ ಕೂಡ ಮುಖ್ಯ ಪ್ರತಿಪಾದ್ಯ ದೇವತೆ ಯಜ್ಞಯಾಗದ ಸರ್ವಯಜ್ಞ ನಿಯಾಮಕ ದೇವತೆ ಆ ಭಗವಂತನೇ ಆ ಭಗವದ ಅವತಾರ ನಿನ್ನ ಮಗ ಕೃಷ್ಣ ಪರಮಾತ್ಮ ಯಜ್ಞಯಾಗಗಳ ಮುಖಾಂತರ ಶ್ರದ್ಧಾಭಕ್ತಿಯಿಂದ ಭಗವಂತನ ಆರಾಧನೆ ಮಾಡೋದೇನೆ ಮುಖ್ಯ ಉದ್ದೇಶ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಯಾವುದೇ ಯಾಗ ಮಾಡಬಹುದು ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತಿಗಾಗಿ ಈ ಸತ್ಕರ್ಮಗಳನ್ನು ನಾನು ಮಾಡುತ್ತೇನೆ ಎಂಬ ಅನುಸಂಧಾನ ಮುಖ್ಯವಾಗಿ ಇರಬೇಕು ನೀನು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ ಪಾಪ ಕಾರ್ಯಗಳನ್ನು ಮಾಡುತ್ತೇವೆ ಹಿಂಸೆ ಮಾಡುತ್ತೇವೆ ಪಾಪಕಾರ್ಯಗಳ ಪರಿಹಾರಕ್ಕಾಗಿ ಯಜ್ಞೆಯಾಗ ಮಾಡುವಾಗಲೂ ಮತ್ತೆ ಪಶು ಹಿಂಸೆಯನ್ನು ಮಾಡುತ್ತೇವೆ ಏನು ಪ್ರಯೋಜನ ಇದರಿಂದ ಕೆಸರಿನ ನೀರಿನಿಂದ ಕೆಸರು ಮೆತ್ತಿರತಕ್ಕಂಥ ಕೈಯನ್ನು ತೊಳೆದಂತೆ ಆಯಿತಲ್ಲ ಅಂದರೆ ಕೇಳಪ್ಪ ನೋಡು ವಸುದೇವ ಯಾವುದೇ ಒಂದು ಕೆಲಸಕ್ಕೆ ಮನಸ್ಸೇ ಮುಖ್ಯ ಕಾರಣ ಅಂತ ಶಾಸ್ತ್ರದ ಮಾತಿದೆ ಮನೆಯೇವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯೋ ನಮ್ಮ ಮನಸ್ಸನ್ನು ಶ್ರದ್ಧಾಭಕ್ತಿಯಿಂದ ಭಗವಂತನ ಪಾದಾರವಿಂದ ಕಡೆಗೆ ಹಾಕಿದಾಗ ಈ ನಮ್ಮ ಮನಸ್ಸೇನೆ ಭವಮೋಚಕವಾಗುತ್ತದೆ ಸಂಸಾರ ಮೋಚಕವಾಗುತ್ತದೆ ನಮಗಿದ್ದ ಈ ಮನಸ್ಸನ್ನೇ ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಕವಾದ ಸಾಂಸಾರಿಕವಾಗಿರತಕ್ಕಂತಹ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು ಹರಿಸಿದರೆ ಈ ನಮ್ಮ ಮನಸ್ಸೇ ನಮಗೆ ಬಂಧಕವಾಗುತ್ತದೆ ನಮ್ಮ ಮೋಚನೆಗೆ ನಮ್ಮ ಬಂಧನಕ್ಕೆ ಎರಡಕ್ಕೂ ಕಾರಣ ಈ ಮನಸ್ಸೇನೆ ಹೇಗೋ ಹಾಗೆ ಒಂದು ದೃಷ್ಟಾಂತ ಕೊಡ್ತಾರೆ ಆ ಋಷಿಮುನಿಗಳು ಪಾದರಸ ಇದೆ ನೋಡಿ ಪಾದರಸವನ್ನು ಕುಡಿದ್ಬಿಟ್ರೆ ಆ ಮನುಷ್ಯ ಸತ್ಯ ಹೋಗುತ್ತಾನೆ ಕೃಷ್ಣಾರ್ಪಣವೇ ಪಾದರಸಕ್ಕೆ ಸಂಹಾರಕ ಶಕ್ತಿನೂ ಇದೆ ಅದೇ ರೀತಿ ಅದೇ ಪಾದರಸವನ್ನೇ ಭಸ್ಮ ಮಾಡಿ ಉಪಯೋಗಿಸಿದಾಗ ಆ ಮನುಷ್ಯ ಬದುಕ್ತಾನಂತು ಪಾದರಸವನ್ನು ಭಸ್ಮ ಮಾಡಿ ಔಷಧಿಯ ರೂಪದಲ್ಲಿ ಅವನಿಗೆ ಕೊಟ್ಟಾಗ ಸತ್ತ ಮನುಷ್ಯನು ಬದುಕುವ ಸಾಧ್ಯತೆ ಉಂಟು ಚಿಕಿತ್ಸಕ ದ್ರವ್ಯವತ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಪಾದರಸವನ್ನು ಹಾಗೇ ಕುಡಿದ್ರೆ ಅದೇ ಪಾದರಸ ಸಾಯಿಸ್ತದೆ ಪಾದರಸವನ್ನು ನಾವು ಭಸ್ಮ ಮಾಡಿ ಅದನ್ನು ಪುಡಿ ಮಾಡಿ ಉಪಯೋಗಿಸಿಬಿಟ್ಟಾಗ ಆ ಪಾದರಸದಿಂದಲೇ ಮತ್ತೆ ಬದುಕುತ್ತಾನೆ ಮನುಷ್ಯ ಬದುಕಿಸ್ತದೆ ಆ ಪಾದರಸ ಹಾಗೆ ನೋಡಿ ಯಜ್ಞ ಹಿಂಸಾತ್ಮಕ ಅಂತ ಚಿಂತನೆ ಮಾಡಬೇಡ ಭಗವಂತನ ಪ್ರೀತಿಗಾಗಿ ಯಜ್ಞವನ್ನು ಮಾಡುತ್ತೇನೆ ಅಂತ ಚಿಂತನೆ ಮಾಡು ನಾನು ಮಾಡುವ ಈ ಯಜ್ಞ ಭಗವಂತನ ಪ್ರೀತಿಗಾಗಿ ಅಂತ ಚಿಂತನೆ ಮಾಡು ಆ ಯಜ್ಞ ಭಗವಂತನ ಅನುಗ್ರಹದಿಂದ ಯಜ್ಞದಲ್ಲಿ ಈ ಪಶು ಯಾಗಾದಿಗಳನ್ನು ಮಾಡಿದರೂ ಕೂಡ ಪಶುವನ್ನು ಆಹುತಿಯಾಗಿ ಸಮರ್ಪಣೆ ಮಾಡಿದರೂ ಕೂಡ ಅದು ಪಾಪದಾಯಕವಾಗುವುದಿಲ್ಲ ಅಂದರೆ ಬ್ರಹ್ಮಾರ್ಪಣ ಬುದ್ಧಿಯಿಂದ ಅನುಸಂಧಾನಪೂರ್ವಕವಾಗಿ ಸಮಸ್ತ ಪಾಪ ಪರಿಹಾರವಾಗಿರತಕ್ಕಂಥ ಯಜ್ಞಿಯಾಗಗಳಲ್ಲಿ ತೊಡಗಿದಾಗ ಮೋಕ್ಷವೆಂಬ ಪರಮ ಪುರುಷಾರ್ಥ ಈ ಯಜ್ಞಿಯಾಗಗಳು ಕೊಡುತ್ತದೆ ಆದರೆ ನಾನೇ ಮಾಡುತ್ತೇನೆ ನನ್ನಿಂದಲೇ ದೇವತೆಗಳಿಗೆ ಆಹುತಿ ಈ ಯಜ್ಞ ಮಾಡೋದರಿಂದ ದೇವರಿಗೆ ಒಂದು ಆಹಾರ ಅಂತ ಚಿಂತನೆ ಮಾಡಿಬಿಟ್ರೆ ಮಾಡಿದ ಎಲ್ಲ ಸತ್ಕರ್ಮಗಳು ಆ ಕಷ್ಟಪಟ್ಟು ಮಾಡಿದ ದುಡ್ಡು ಖರ್ಚು ಸಮ ಶ್ರಮ ಶ್ರಮವಹಿಸಿ ಸಮಯವನ್ನು ಹಾಕಿ ಮಾಡಿರ್ತಕ್ಕಂಥ ಎಲ್ಲ ಯಜ್ಞಿಯಾಗಳು ಸತ್ಕರ್ಮಗಳು ಕೂಡ ಹೊಳೆಯಲ್ಲಿ ಹುಣಿಸಣ್ಣು ತೊಳೆದ ಹಾಗೆ ಇದ್ದ ಹಾಗೆ ಎಲ್ಲವೂ ವ್ಯರ್ಥವೇ ನೋಡಿ ಮಾಡುವ ಒಂದೇ ಕರ್ಮವೇ ಅಹಂಕಾರದಿಂದ ಮಾಡಿಬಿಟ್ರೆ ಆ ಕರ್ಮ ವ್ಯರ್ಥವೇ ಮಾಡುವ ಕರ್ಮವನ್ನೇ ಅಹಂಕಾರ ಇಲ್ಲದೇನೆ ನಾಹಂಕರ್ತ ಹರಿಕರ್ತ ಎಂಬ ಭಾವನೆಯಿಂದ ಮಾಡಿದಾಗ ವಿಷ್ಣು ಪ್ರೀತಿಗಾಗಿ ಮಾಡಿದಾಗ ಮಾಡಿರ್ತಕ್ಕಂಥ ಯಾವುದೇ ಯಜ್ಞಿಯಾಗಗಳು ಸತ್ಕರ್ಮಗಳು ಅದು ಹಿಂಸಾರೂಪವಾಗದೇನೆ ಭಗವಂತನ ಪ್ರೀತಿಗೆ ಕಾರಣವಾಗಿ ಅದು ಮೋಕ್ಷಕ್ಕೆ ಸಾಧನವಾಗುತ್ತವೆ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು ಅಂತ ಆ ಋಷಿಮುನಿಗಳೆಲ್ಲ ಹೇಳ್ತಾ ಇದ್ದಾರೆ ವಸುದೇವನಿಗೆ ಉತ್ತರ ಹೇಳ್ತಾ ಆಮೇಲೆ ಆ ಋಷಿಮುನಿಗಳು ವಸುದೇವನಿಗೆ ಅಂದರು ವಸುದೇವ ನೀನೇ ನೋಡಿ ಈಗ ಸಾಕಷ್ಟು ಜನ್ಮದ ದಿವ್ಯ ತಪಸ್ಸಿನ ಪ್ರಭಾವದಿಂದ ಅದ್ಭುತವಾದ ನೀನು ಸಾಧನೆ ಮಾಡಿ ಕೃಷ್ಣ ಪರಮಾತ್ಮನ ತಂದೆ ಅಂತ ಅನಿಸಿಕೊಂಡ ಮಹಾನುಭಾವ ನೀನು ಆ ಸರ್ವೋತ್ತಮನಾದ ಭಗವಂತನೇ ನಿನ್ನ ಮಗನಾಗಿ ಅವತಾರ ಮಾಡಿದ್ದಾನೆ ವಸುದೇವ ಭವನ್ನೂನಂ ಭಕ್ತ್ಯ ಪರಮಯ ಹರಿಂ ಜಗತ ಈಶ್ವರಂ ಭೇಜೆ ಸಯ್ಯದ್ವಾಂ ಪುತ್ರ ತಂ ಗತಃ ನಿನ್ನ ದಿವ್ಯವಾಗಿರತಕ್ಕಂಥ ತಪಸ್ಸು ಉಪಾದ ಉಪಾಸನೆ ಸಾಧನೆ ಆರಾಧನೆಗೆ ಮೆಚ್ಚಿ ಪರಮಾತ್ಮ ಪೂರ್ಣಾನುಗ್ರಹ ಮಾಡಿ ಅವನೇ ನಿನ್ನ ಮಗನಾಗಿದ್ದಾನೋ ಯಾಕೆ ಇದೆಯಲ್ಲ ದೇವರೇ ಯಾಕೆ ನಿನ್ನ ಮಗನಾಗಿ ಅವತಾರ ಮಾಡಿದ ನೀನು ಮಾಡಿರತಕ್ಕಂತಹ ಪ್ರಾಮಾಣಿಕವಾಗಿರತಕ್ಕಂಥ ಅನುಸಂಧಾನಪೂರ್ವಕವಾಗಿರತಕ್ಕಂಥ ನಿಷ್ಕಾಮವಾಗಿರತಕ್ಕಂತಹ ಭಗವದ್ದು ಭಕ್ತಿ ತಪಸ್ಸು ನಿನ್ನ ಆರಾಧನೆ ಆ ಭಗವಂತನ ಪ್ರೀತಿಗೆ ಕಾರಣ ಆಗಿ ಆ ಭಗವಂತನೇ ನಿನ್ನ ಮಗನಾಗಿದ್ದಾನೋ ಇಲ್ಲೋ ಈ ಕೃಷ್ಣ ಅಂದರೆ ಬೇರೆ ಯಾರು ಅಂತ ಅನ್ಕೋಬೇಡ ಸಾಕ್ಷಾತ್ ಭಗವದ್ ಅವತಾರಿಯೇ ಕೃಷ್ಣ ಪರಮಾತ್ಮ ಅಂತ ಋಷಿ ಮುನಿಗಳಿಂದು ತಿಳಿದುಕೊಂಡು ಸಂತುಷ್ಟನಾಗಿರ್ತಕ್ಕಂಥ ವಸುದೇವ ಋಷಿ ಮುನಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಆದರವು ಉಪಚಾರಗಳನ್ನು ಮಾಡಿದ್ದಾನಲ್ಲಿ ಆದರ ಉಪಚಾರಗಳನ್ನು ಮಾಡಿ ಆಮೇಲೆ ಆ ಋಷಿ ಮುನಿಗಳ ಮಾರ್ಗದರ್ಶನದಲ್ಲಿ ವೈಭವದಿಂದ ಆ ಒಂದು ಕುರುಕ್ಷೇತ್ರದಲ್ಲೇನೆ ಸಾಕಷ್ಟು ಸುಮಾರು ಮೂರು ತಿಂಗಳ ಕಾಲ ಇದ್ದು ವೈಭವದಿಂದ ಯಜ್ಞಯಾಗವನ್ನು ಮಾಡಿ ಆ ಬಂದಿರತಕ್ಕಂಥ ಋಷಿ ಮುನಿಗಳಿಗೆ ಗೋದಾನ ಭೂದಾನ ಸುವರ್ಣದಾನ ಕನ್ಯಾದಾನ ರಜತದಾನ ದಾನಾದಿಗಳನ್ನು ಎಲ್ಲವನ್ನು ವೈಭವದಿಂದ ಮಾಡಿದ್ದಾನೆ ವಸುದೇವ ಅಂದ ನನ್ನ ಕಣ್ಣು ತೆರೆಸಿದ್ದೀರಿ ನೀವು ಕೇವಲ ನನ್ನ ಮಗ ಅಂತೂ ತಿಳ್ಕೊಂಡಿದ್ದೆ ಕೃಷ್ಣನನ್ನು ಆ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಭಗವದ್ ಅವತಾರಿ ಅವನು ಮತ್ತೆ ಆ ಭಗವಂತನ ಸ್ಮರಣೆ ಮಾಡುತ್ತಾ ಆಮೇಲೆ ನಂದಗೋಪನೂ ಕೂಡ ಆ ಒಂದು ಯಜ್ಞಿ ಆಗಮದಲ್ಲಿ ಭಾಗವಹಿಸಿದ್ದಾನೆ ಆ ಕುರುಕ್ಷೇತ್ರದಲ್ಲಿ ಸಮಂತ ಪಂಚಕದಲ್ಲಿ ಆ ಸರೋವರದ ಪರಶುರಾಮ ಕ್ಷೇತ್ರದಲ್ಲಿ ವಿಶೇಷವಾಗಿ ವೈಭವದಿಂದ ಆ ಯಜ್ಞಯಾಗವನ್ನು ಮಾಡಿದ್ದಾರೆ ಆ ನಂದಗೋಪ ಯಶೋಧೆಯರು ಕೂಡ ವಸುದೇವ ದೇವಕಿಯರ ಜೊತೆ ಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಆ ಕುರುಕ್ಷೇತ್ರದಲ್ಲೇ ಮೂರು ತಿಂಗಳ ಕಾಲ ವಾಸ ಮಾಡಿ ಆನಂದದಿಂದ ಕಾಲವನ್ನು ಕಳೀತಾ ಇದ್ದಾರೆ ಪ್ರತಿನಿತ್ಯ ಯಜ್ಞ ಯಾಗ ಪಾಠ ಪ್ರವಚನ ಅನ್ನದಾನ ಸಾತ್ವಿಕವಾಗಿರತಕ್ಕಂಥ ಕರ್ಮಗಳಲ್ಲೇನೆ ಎಲ್ಲರೂ ತೊಡಗಿದ್ದಾರೆ ಭಾರಿ ಆನಂದ ಆಯ್ತಂತ ಅನಂತರ ವಸುದೇವ ರಾಮಕೃಷ್ಣರನ್ನು ನೋಡಿ ಕೃಷ್ಣ ಪರಮಾತ್ಮ ನೋಡಿ ನೀವು ಸಾಕ್ಷಾತ್ ಭಗವದ್ ಅಭುತಾರಿ ನಿನ್ನಿಂದಲೇ ಇಡೀ ಜಗತ್ತು ನಡೆಯತಕ್ಕಂಥದ್ದು ಸಮಸ್ತ ಜಗತ್ತಿನ ಸೃಷ್ಟಿಸ್ಥಿತಿ ಪ್ರಳಯಗಳು ನಿನ್ನಿಂದ ಸ್ವಾಮಿ ಕೃಷ್ಣ ಕೃಷ್ಣ ಮಹಾಯೋಗಿನ್ ಸಂಕರ್ಷಣ ಸನಾತನ ಜಾನೇ ವಾಮ ಯತ್ ಸಾಕ್ಷಾತ್ ಪ್ರಧಾನ ಪುರುಷವೂ ಪರವು ರಾಮಕೃಷ್ಣ ನೋಡಿ ಜಗತ್ತಿಗೆ ಪ್ರಧಾನ ಪುರುಷರು ನೀವಿಬ್ಬರು ಕೃಷ್ಣ ಪರಮಾತ್ಮನ ನೋಡಿ ನೀನು ಸಾಕ್ಷಾತ್ ಭಗವದ್ ಅವತಾರಿ ನೀನು ಶೇಷ ಅವತಾರಿ ಅಂತ ಬಲರಾಮನಿಗೆ ವಿಶೇಷವಾಗಿ ಹೇಳಿದ್ದಾನೆ ಆ ಕೃಷ್ಣ ಪರಮಾತ್ಮನ ಎಲ್ಲ ಸೃಷ್ಟಿಯಾದಿ ಕಾರ್ಯಗಳನ್ನು ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡ್ತಾ ಆ ಸಾಕ್ಷಾತ್ ಭಗವಂತನೇ ನೀನು ಸ್ವಾಮಿ ಅಂತ ಕೃಷ್ಣ ಪರಮಾತ್ಮನಿಗೆ ಬೇಕಾದಷ್ಟು ಮಾತುಗಳಿಂದ ಸ್ತೋತ್ರ ಮಾಡಿದ್ದಾನೆ ವಸುದೇವ ಅನಂತರ ಕೃಷ್ಣ ಪರಮಾತ್ಮನಿಗೆ ವಸುದೇವ ಮತ್ತೆ ಹೇಳಿದ ನಾನು ನನ್ನದು ಈ ದೇಹ ನನ್ನದು ಹೆಂಡತಿ ಮಕ್ಕಳು ಮನೆ ಸಂಪಾದನೆ ದುಡ್ಡು ಕಾಸು ಎಲ್ಲವೂ ನನ್ನದು ಎಂಬ ಭಾವನೆಯನ್ನು ಹುಟ್ಟಿಸಿಬಿಡ್ತೀನಿ ಮಹಾರಾಯ ನೀನು ನಿನ್ನ ಮಾಯೆಯಿಂದ ನಾವೆಲ್ಲರೂ ಕೂಡ ಈ ಜಗತ್ತಿನಲ್ಲಿದ್ದೇವೆ ನಿನ್ನ ಮಾಯೆಯಿಂದ ಎಲ್ಲವೂ ನಮ್ಮದೇ ನಮ್ಮದೇ ಎಂಬ ಅಹಂಕಾರ ನಮಗಿದೆ ಈ ಮಾಯೆಯನ್ನು ನಾಶ ಮಾಡಿ ಈ ಕರ್ಮ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡೋ ಸ್ವಾಮಿ ಅನೇಕ ರೀತಿಯಿಂದ ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾನೆ ಕೃಷ್ಣ ಪರಮಾತ್ಮ ತಂದೆಯಾದ ವಸುದೇವನಿಗೆ ಮುಗುಳ್ ನಗತಾ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ನೀನು ಹೇಳಿರ್ತಕ್ಕಂಥ ಶಾಸ್ತ್ರೀಯವಾದ ಮಾತುಗಳು ಎಲ್ಲವೂ ಸತ್ಯ ಅಂತ ಹೇಳಿ ಆ ವಸುದೇವನಿಗೆ ನಗತಾ ವಿಶೇಷವಾಗಿ ವಸುದೇವನಿಗೆ ಅನುಗ್ರಹ ಮಾಡಿದ್ದಾನೆ ಮೂಲ ರೂಪದಲ್ಲಿ ಕಶ್ಯಪರು ಆಮೇಲೆ ತಾಯಿ ದೇವಕಿ ದೇವಿಯರು ಕೃಷ್ಣ ಪರಮಾತ್ಮನಿಗೇನು ಪ್ರಾರ್ಥನೆ ಮಾಡಿದ್ದಾರೆ ಒಂದು ಅದ್ಭುತವಾಗಿರತಕ್ಕಂತಹ ಕೋರಿಕೆಯನ್ನು ಕೃಷ್ಣ ಪರಮಾತ್ಮನ ಮುಂದೆ ತಾಯಿ ದೇವಕಿ ದೇವಿಯರು ಇಡ್ತಾರೆ ಆ ತಾಯಿಯ ಕೋರಿಕೆಯನ್ನು ಯಾವ ರೀತಿ ಭಗವಂತ ನೆರವೇರಿಸ್ತಾನೆ ಒಂದು ದಿವ್ಯವಾದ ಒಂದು ಘಟನೆ ಆ ಎಲ್ಲ ವಿಚಾರವನ್ನು ಮತ್ತೆ ನಾಳೆಯಿಂದ ತಿಳಿಯೋಣ ಕೃಷ್ಣಾರ್ಪಣಮಸ್ತು